Hi friends, welcome back to my channel. Ivattina video dalli makkalige iruva chudidar topina cutting matta stitching toriskodta idini. 4 varshadinda 5 varsha tanaka iruva maguvina alateyalli nan ivattu chudidar top stitch maadta irodu. Top stitch maadlike nan ee tarada old sire tekkondidini. Sire seragina side ee tara work ide. Ee work iruva side nanu chudidar topige tegolta irodu. Ee tara cut maadta idini. Seragu naniga tegiyudilla. Aa side alli iruva ee work iruva jaga naniga cut maadi tegididini. ನಮಗೆ ಚೂಡಿದಾರ್ ಟಾಪ್ ಸ್ಟಿಚ್ ಮಾಡಲಿಕ್ಕೆ 1 ಮೀಟರ್ ಒಳ್ಳೆ ಬಟ್ಟೆ ಮತ್ತು 1 ಮೀಟರ್ ಲೈನಿಂಗ್ ಬೇಕು ಫಸ್ಟ್ ಗೆ ನಾನು ಲೈನಿಂಗ್ ಬಟ್ಟೆ ತೆಗಿತಾ ಇದೀನಿ ಕಾಟನ್ ಲೈನಿಂಗ್ ಬಟ್ಟೆ ನನಗೆ ತಕೊಂಡಿರೋದು ತಕೊಂಡಿರೋ ಲೈನಿಂಗ್ ಬಟ್ಟೆ ಇದು ಆಲ್ರೆಡಿ ಎರಡಾಗಿ ಮಡಚಿದೆ ನಂತರ ನಾನೀಗ ಒಂದಸಲ ಕೂಡ ಮಡಚಿ ಇಡ್ತಾ ಇದೀನಿ ಹಾಗೆ ಟೋಟಲ್ ನಾವು 4 ಆಗಬೇಕು ಲೈನಿಂಗ್ ಬಟ್ಟೆ ಮಡಚಿ ಇಡ್ಲಿಕ್ಕೆ ಈ ತರ 4 ಆಗಿ ಮಡಚಿದ ನಂತರ ನಮಗೆ ಮೇಲೆ ಸೈಡ್ ಲೆವೆಲ್ ಇಲ್ಲ ಅಂದ್ರೆ ಜಸ್ಟ್ ಒಮ್ಮೆ ಲೆವೆಲ್ ಮಾಡ್ಕೊಳ್ಳುವ ಅದಾದ ನಂತರ ಮೇಲಿಂದ ಕೆಳಗಿಗೆ ನಮಗೆ ಲೆಂಗ್ತ್ ಮಾರ್ಕ್ ಮಾಡ್ಕೊಳ್ಳುವ ಚೂಡಿದಾರ್ ಟಾಪಿಗೆ ನಮಗೆ ಎಷ್ಟು ಲೆಂಗ್ತ್ ಬೇಕು ಅದಕ್ಕಿಂತ ಒಂದು 2 ಇಂಚು ಕಡಿಮೆ ಮಾಡಿ ಲೈನಿಂಗಿನ ಲೆಂಗ್ತ್ ಮಾರ್ಕ್ ಮಾಡಬೇಕು ನನಗೆ 21 ಇಂಚು ಲೈನಿಂಗ್ ಲೆಂಗ್ತ್ ಮಾರ್ಕ್ ಮಾಡ್ತಾ ಇದೀನಿ ಈ ತರ ಸ್ಟ್ರೈಟ್ ಆಗಿ ಮಾರ್ಕ್ ಮಾಡಿ ನಮಗೆ ಇದರನ್ನು ಕಟ್ ಮಾಡ್ಕೊಳ್ಳುವ ಈ ತರ ಕಟ್ ಮಾಡಿ ಆದಮೇಲೆ ಫೋಲ್ಡೆಡ್ ಸೈಡ್ ನಮ್ಮ ಸೈಡಿಗೆ ಇಡಬೇಕು ಅದಾದ ನಂತರ ನಮಗೆ ಇದರ ವಿಡ್ತ್ 9 ಇಂಚು ಸಿಗ್ತಾ ಇದೆ ಇನ್ನು ಇದರ ನೆಕ್ ವಿಡ್ತ್ ಮಾರ್ಕ್ ಮಾಡ್ಕೊಳ್ಳುವ ನನಗೆ 2 ಇಂಚು ನೆಕ್ ವಿಡ್ತ್ ಮಾರ್ಕ್ ಮಾಡ್ತಾ ಇದೀನಿ ನೆಕ್ ಲೆಂಗ್ತ್ 3.5 ಇಂಚು ಮಾರ್ಕ್ ಮಾಡ್ತಾ ಇದೀನಿ ಫ್ರಂಟ್ ನೆಕ್ ಹಾಗೂ ಬ್ಯಾಕ್ ನೆಕ್ ನಾನು ಸೇಮ್ ಅಳತೆ ತಗೊಳ್ತಾ ಇದೀನಿ ರೌಂಡ್ ನೆಕ್ ನನಗೆ ಸ್ಟಿಚ್ ಮಾಡ್ತಾ ಇರೋದು ನೆಕ್ ರೌಂಡ್ ಆಗಿ ಮಾರ್ಕ್ ಮಾಡಿದೀನಿ ಫ್ರಂಟ್ ಅಲ್ಲಿ ಸ್ಕ್ವೇರ್ ನೆಕ್ ಬ್ಯಾಕ್ ಅಲ್ಲಿ ರೌಂಡ್ ನೆಕ್ ಸ್ಟಿಚ್ ಮಾಡ್ತಾ ಇರೋದು ಶೋಲ್ಡರ್ ನಮಗೆ 2.5 ಇಂಚು ಮಾರ್ಕ್ ಮಾಡ್ಕೊಳ್ಳುವ ಅಲ್ಲಿಂದ ಕೆಳಗಿಗೆ 4.5 ಇಂಚು ಮಾರ್ಕ್ ಮಾಡಿಕೊಂಡು ಅರ್ಮಲ್ ರೌಂಡ್ ಆಗಿ ಮಾರ್ಕ್ ಮಾಡಬೇಕು ಇಲ್ಲಿ 1 ಇಂಚು ಮಾರ್ಕ್ ಮಾಡಿ ಆರ್ಮಲ್ ರೌಂಡ್ ಆಗಿ ಮಾರ್ಕ್ ಮಾಡ್ಕೊಳ್ಬೇಕು ನಂತರ ಜಸ್ಟ್ ಬಿಡ್ತು 6 ಇಂಚು ಪ್ಲಸ್ 1 ಇಂಚು ನಾನಿಲ್ಲಿ ಹೊಲಿಗೆ ಅಂಶ ಮಾರ್ಕ್ ಮಾಡ್ತಾ ಇದ್ದೀನಿ ಇನ್ನು ಮೇಲಿಂದ ಕೆಳಗಿಗೆ ಶೇಪ್ ಲೆಂಗ್ತ್ 4.5 ಇಂಚು ಮಾರ್ಕ್ ಮಾಡ್ಕೊಳ್ಳುವ ಅಲ್ಲಣ ಬಿಡ್ತು ನನಗೆ 5.5 ಇಂಚು ಪ್ಲಸ್ 1 ಇಂಚು ಹೊಲಿಗೆ ಅಂಶ ಕೂಡ ಮಾರ್ಕ್ ಮಾಡಿದ್ದೀನಿ ಇನ್ನು ನಮಗೆ ಓಪನ್ ಲೆಂಗ್ತ್ 1/2 ಇಂಚು ಶೋಲ್ಡರ್ ಜಾಯಿಂಟ್ ಮಾಡ್ಲಿಕ್ಕೆ ಇರೋದು ಕೂಡ ಆ್ಯಡ್ ಮಾಡಿ 13 ಇಂಚಲ್ಲಿ ಮಾರ್ಕ್ ಮಾಡಿದ್ದೀನಿ ಅಲ್ಲಣ ಬಿಡ್ತು 6 ಇಂಚು ಪ್ಲಸ್ 1 ಇಂಚು ಹೊಲಿಗೆ ಅಂಶ ಕೂಡ ಮಾರ್ಕ್ ಮಾಡಿದ ನಂತರ ಸೈಡ್ ಈ ತರ ಮಾರ್ಕ್ ಮಾಡ್ಕೊಳ್ಬೇಕು ಇನ್ನು ನಮಗೆ ಟಾಪಿನ ಕೆಳಗಿನ ಸೈಡ್ ಬಿಡ್ತ ಎಷ್ಟು ಬೇಕು ಅದನ್ನು ಮಾರ್ಕ್ ಮಾಡ್ಕೊಳ್ಳುವ ನನಗೆ 7 ಇಂಚು ಪ್ಲಸ್ 1 ಇಂಚು ಹೊಲಿಗೆ ಅಂಶ ಕೂಡ ಮಾರ್ಕ್ ಮಾಡಿ ಸೈಡ್ ಈ ತರ ಮಾರ್ಕ್ ಮಾಡ್ತಾ ಇದ್ದೀನಿ ಇನ್ನು ನಮಗೆ ಇದರನ್ನು ಕಟ್ ಮಾಡ್ಕೊಳ್ಳುವ ಇನ್ನು ನೆಕ್ ಕಟ್ ಮಾಡಬೇಕು ನೆಕ್ ಕಟ್ ಮಾಡೋ ಫಸ್ಟಿಗೆ ನಮಗೆ ಬ್ಯಾಕ್ ನೆಕ್ ಕಟ್ ಮಾಡ್ಕೊಳ್ಳುವ ನನಗೆ 1/2 ಇಂಚು ಹೊಲಿಗೆ ಅಂಶ ಕೊಟ್ಟ ನಂತರ ಕಟ್ ಮಾಡ್ತಾ ಇದ್ದೀನಿ ಅದಾದ ನಂತರ ನಮಗೆ ಫ್ರಂಟ್ ನೆಕ್ ಸ್ಕ್ವೇರ್ ಆಗಿ ಈ ತರ 1/2 ಇಂಚು ಹೊಲಿಗೆ ಅಂಶ ಕೊಟ್ಟು ಕಟ್ ಮಾಡಬೇಕು ಇನ್ನು ನಮಗೆ ಸೀರೆ ಬಟ್ಟೆ ತೆಗೆಯುವ ಈ ಸೀರೆ ಬಟ್ಟೆ ಬಾರ್ಡ್ರ್ ಬರುವ ಸೈಡು ನಾನು ಫ್ರಂಟ್ ಸೈಡ್ಗೆ ಇಡ್ತಾ ಇದ್ದೀನಿ ಬಾರ್ಡ್ರ್ ಫ್ರಂಟ್ ಸೈಡ್ ಸೆಂಟ್ರಿಗೆ ಇಟ್ಟು ಸ್ಟಿಚ್ ಮಾಡ್ತಾ ಇರೋದು ಈ ತರ 2 ಮಡಚಿ ಇಟ್ಟಿದ್ದೀನಿ ಸೀರೆ ಅದಾದ ನಂತರ ನಾವೀಗ ಕಟ್ ಮಾಡಿರುವ ಲೈನಿಂಗ್ ಬಟ್ಟೆ ಇದೆ ಅಲ್ಲ ಲೈನಿಂಗ್ ಬಟ್ಟೆ ಫ್ರಂಟ್ ಪೀಸ್ ಈ ತರ ತೆಗೆದ ನಂತರ ಫ್ರಂಟ್ ಲೈನಿಂಗ್ ಈ ತರ ತೆಗೆದ ನಂತರ ಕರೆಕ್ಟ್ ಆಗಿ 2 ಮಡಚಿ ಇದಿಲ್ಲಿ ಈ ತರ ಇಡಬೇಕು ಇಲ್ಲಿ ಇಡುವಾಗ ಸೀರೆಯ ಬಾಟನ್ ಅಲ್ಲಿ ಒಂದು 1/2 ಇಂಚು ಹೊಲಿಗೆ ಅಂಶ ಸಿಗುವ ರೀತಿಯಲ್ಲಿ ಈ ತರ ಈಚೆ ಸ್ವಲ್ಪ ಲೈನಿಂಗ್ ಈಚೆ ಸೈಡ್ಗೆ ಇಟ್ಟು ಕಟ್ ಮಾಡಬೇಕು ಲೈನಿಂಗ್ ಇಂದ 2 ಇಂಚು ಜಾಸ್ತಿ ನಾನೀಗ ಟಾಪಿನ ಲೆಂಗ್ತ್ ಮಾರ್ಕ್ ಮಾಡ್ತಾ ಇದ್ದೀನಿ ಈ ತರ ಮಾರ್ಕ್ ಮಾಡಿದ ನಂತರ ನಮಗೆ ಇದರನ್ನು ಕಟ್ ಮಾಡ್ಕೊಳ್ಳುವ ಸೀರೆಯಲ್ಲಿ ನನಗೆ ನೆಕ್ ಕಟ್ ಮಾಡೋದಿಲ್ಲ ಸ್ಟಿಚ್ ಮಾಡಿ ಆದಮೇಲೆ ನಮಗೆ ನೆಕ್ ಕಟ್ ಮಾಡ್ಕೊಳ್ಳುವ ಇನ್ನು ನಮಗೆ ಬ್ಯಾಕ್ ಪೀಸನ್ನು ಕಟ್ ಮಾಡ್ಕೊಳ್ಳುವ ಈ ಥರ ಫೋಲ್ಡೆಡ್ ಸೈಡ್ ಇದೆ ಅಲ್ಲ ಫೋಲ್ಡೆಡ್ ಸೈಡಿಗೆ ಲೈನಿಂಗಿನ ಫೋಲ್ಡೆಡ್ ಸೈಡ್ ಈ ಥರ ಇಡಬೇಕು ಅದಾದ ನಂತರ ಸೀರೆಯ ಲೆಂಗ್ತ್ ಒಂದು 2 ಇಂಚು ಜಾಸ್ತಿ ಕಟ್ ಮಾಡ್ಕೊಳ್ಬೇಕು ಈ ಥರ ಫ್ರಂಟ್ ಸೈಡಿಗೆ ನಾವು ಕಟ್ ಮಾಡಿದೀವಲ್ಲ ಅದೇ ಥರನೇ ಈ ಥರ ಬ್ಯಾಕ್ ಪೀಸನ್ನು ಕೂಡ ಕಟ್ ಮಾಡ್ಕೊಳ್ಬೇಕು ಇನ್ನು ನಮಗೆ ಸ್ಲೀವ್ಸಿಗೆ ಬೇಕಾಗಿರೋ ಬಟ್ಟೆಯನ್ನು ಕಟ್ ಮಾಡ್ಕೊಳ್ಳುವ ನನಗೆ ಈ ಥರ ಬಾರ್ಡ್ರ್ ಬರೋ ಸೈಡಿಂದ ಕಟ್ ಮಾಡ್ತಾ ಇದ್ದೀನಿ ಈ ಥರ 4 ಮಡಚಿ ಇಟ್ಟ ನಂತರ ಜಸ್ಟ್ ಒಮ್ಮೆ ಈ ಥರ ಒಂದು ಪೀಸನ್ನು ಕಟ್ ಮಾಡ್ತಾ ಇದ್ದೀನಿ ಈ ಥರ ಕಟ್ ಮಾಡಿ ಆದಮೇಲೆ ನಮಗೆ ಫಸ್ಟಿಗೆ ಆರ್ಮೋಳು ಎಷ್ಟಿದೆ ಅಂತ ನೋಡ್ಕೊಳ್ಳುವ ಮೇಲೆ ಸೈಡಲ್ಲಿ 1/2 ಇಂಚು ಬಿಟ್ಟ ನಂತರ ನೋಡಬೇಕು ಕೆಳಗಿನ ಸೈಡು ಹೊಲಿಗೆ ಅಂಶ ಆ್ಯಡ್ ಮಾಡಬೇಕು ಆಗ ನನಗೆ 6.5 ಇಂಚು ಸಿಕ್ಕಿದೆ ಇನ್ನು ನಮಗೆ ಫಸ್ಟಿಗೆ ಸ್ಲೀವಿನ ಲೆಂಗ್ತ್ ಎಷ್ಟು ಬೇಕು ಅಂತ ಮಾರ್ಕ್ ಮಾಡ್ಕೊಳ್ಳುವ ನಾನೀಗ 1/2 ಇಂಚು ಕೆಳಗಿನ ಸೈಡು ಹೊಲಿಗೆ ಅಂಶ ತಕ್ಕೊಂಡಿದ್ದೀನಿ ಅದಾದ ನಂತರ 3.5 ಇಂಚು
ಮಾರ್ಕ್ ಮಾಡಿದ್ದೀನಿ. ಸ್ಲೀವಿನ ಲೆಂಗ್ತು ಟೋಟ್ಲು 4 ಇಂಚು, ಹೊಲಿಗೆ ಅಂಶ ಎಲ್ಲ ಆ್ಯಡ್ ಮಾಡಿ ಟೋಟ್ಲು 4 ಇಂಚು, ಸ್ಲೀವಿನ ಲೂಸು 4 ಇಂಚು ಮಾರ್ಕ್ ಮಾಡಿದ್ದೀನಿ. ಮೇಲೆ ನಾವೀಗ 6.5 ಇಂಚು ಸಿಕ್ಕಿದೆ ಅಲ್ಲ, 6.5 ಇಂಚು ಮಾರ್ಕ್ ಮಾಡಬೇಕು. ಅದಾದ ನಂತರ 2.5 ಇಂಚು ಕೆಳಗೆ ಮಾರ್ಕ್ ಮಾಡಿಕೊಂಡು ಸೈಡು ನಾವು ಸ್ಲೀವ್ಸ್ ಇದೆ ಈ ಥರ ಮಾರ್ಕ್ ಮಾಡಬೇಕು. ಇಲ್ಲಿ ಹೊಲಿಗೆ ಅಂಶ ಏನು ಬೇಡ, ಕೆಳಗಿನ ಸೈಡು 1 ಇಂಚು ಹೊಲಿಗೆ ಅಂಶ ಕೊಡಬೇಕು. ನಂತರ ನಮಗಿದ್ರನ್ನು ಕರೆಕ್ಟಾಗಿ ಕಟ್ ಮಾಡಿಕೊಳ್ವ. ಈಗ ನಾನು ಸ್ಲೀವಿನ ಸೆಂಟ್ರ್ ಕೂಡ ಮಾರ್ಕ್ ಮಾಡಿದ್ದೀನಿ. ಕಟ್ಟಿಂಗ್ ಆಗಿದೆ, ಇನ್ನು ನಮಗೆ ಸ್ಟಿಚಿಂಗ್ ನೋಡ್ಕೊಂಡು ಬರುವ. ಫಸ್ಟಿಗೆ ನಾನಿಲ್ಲಿ ಫ್ರಂಟ್ ಪಾರ್ಟನ್ನು ಸ್ಟಿಚ್ ಮಾಡ್ತಾ ಇದ್ದೀನಿ. ಫ್ರಂಟ್ ಸೈಡ್ ಬಟ್ಟೆ ತೆಗೆಯುವ, ಈ ಥರ ಸಪ್ರೇಟ್ ಆಗಿರೋ ಬಟ್ಟೆ ಇದು. ಇದನ್ನು ಈ ಥರ ಒಂದು ಸೈಡು ಬಟ್ಟೆ ಈ ಥರ ಇಟ್ಟು, ಹೊರ ಸೈಡಿಗೆ ಹೊರ ಸೈಡ್ ಇಟ್ಟು, 1/2 ಇಂಚು ಬಿಟ್ಟು ನಮಗೆ ಸೆಂಟ್ರಲ್ಲಿ ಒಮ್ಮೆ ಸ್ಟಿಚ್ ಮಾಡಿ ಜಾಯಿಂಟ್ ಮಾಡಿಕೊಳ್ಳುವ ಈ ಪೀಸನ್ನು. ಈ ಥರ ಸ್ಟಿಚ್ ಮಾಡಿ ಆದಮೇಲೆ ಇದರ ಸೆಂಟ್ರಲ್ಲಿ ಈ ಥರ ಸ್ಟಿಚ್ ಮಾಡಿಕೊಳ್ಬೇಕು. ಇನ್ನು ಈ ಪೀಸಿನ ಹೊರ ಸೈಡಿಗೆ ಲೈನಿಂಗ್ ಪೀಸಿನ ಹೊರ ಸೈಡ್ ಇಟ್ಟು ನಮಗೆ ನೆಕ್ ಸ್ಟಿಚ್ ಮಾಡಿಕೊಳ್ಳುವ. ಒಂದು ಸೈಡಲ್ಲಿ ನನಗೆ ಪಿನ್ ಮಾಡ್ತಾ ಇದ್ದೀನಿ. ಪಿನ್ ಮಾಡಿದ ನಂತರ 1/2 ಇಂಚು ಬಿಟ್ಟು ನೆಕ್ ಸ್ಟಿಚ್ ಮಾಡಿಕೊಳ್ಬೇಕು. ಈ ಥರ ಸ್ಟಿಚ್ ಮಾಡಿ ಆದಮೇಲೆ ನಮಗೆ ಸೆಂಟ್ರಲ್ಲಿ ಎಕ್ಸ್ಟ್ರಾ ಬರೋ ಬಟ್ಟೆಯನ್ನು ಕಟ್ ಮಾಡಿಕೊಳ್ಳುವ. ಇಲ್ಲಿ 1/2 ಇಂಚು ಬಿಟ್ಟು ಕಟ್ ಮಾಡಿಕೊಳ್ಬೇಕು. ಅದಾದ ನಂತರ ಈ ಥರ ಕಟ್ಟಿಂಗ್ ಕೊಡಬೇಕು. 2 ಸೈಡು ಕಟ್ಟಿಂಗ್ ಕೊಟ್ಟ ನಂತರ ಲೈನಿಂಗಿನ ನಮಗೆ ಒಳ ಸೈಡಿಗೆ ಮಗುಚಿ ಹಾಕ್ಕೊಳ್ಳುವ. ನಂತರ ನಾನೀಗ ಹೊರ ಸೈಡಲ್ಲಿ ನೆಕ್ಕಿಗೆ 1/2 ಇಂಚು ಬಿಟ್ಟು ಸ್ಟಿಚ್ ಮಾಡ್ತಾ ಇದ್ದೀನಿ. ಫ್ರಂಟ್ ನೆಕ್ ನಾನೀಗ ಈ ಥರ ಸ್ಟಿಚ್ ಮಾಡಿ ತೆಕ್ಕೊಂಡಿದ್ದೀನಿ. ಇನ್ನು ನಮಗೆ ಬ್ಯಾಕ್ ನೆಕ್ಕನ್ನು ಸ್ಟಿಚ್ ಮಾಡಿಕೊಳ್ಳುವ. ಬ್ಯಾಕ್ ಪೀಸಿನ ಹೊರ ಸೈಡಿಗೆ ಲೈನಿಂಗ್ ಪೀಸಿನ ಹೊರ ಸೈಡ್ ಇಟ್ಟು 1/2 ಇಂಚು ಬಿಟ್ಟು ನೆಕ್ ಸ್ಟಿಚ್ ಮಾಡಬೇಕು. ಒಂದು ಸೈಡಲ್ಲಿ ಪಿನ್ ಮಾಡ್ಕೊಳ್ಳಿ, ಅದಾದ ನಂತರ ಸ್ಟಿಚ್ ಮಾಡ್ಕೊಳ್ಳಿ. ನನಗೆ 1/2 ಇಂಚು ಬಿಟ್ಟು ಸ್ಟಿಚ್ ಮಾಡ್ತಾ ಇದ್ದೀನಿ. ಈ ಥರ ಸ್ಟಿಚ್ ಮಾಡಿ ಆದಮೇಲೆ ಸೆಂಟ್ರಲ್ಲಿ ಎಕ್ಸ್ಟ್ರಾ ಬರೋ ಬಟ್ಟೆಯನ್ನು ಈ ಥರ ಕಟ್ ಮಾಡಿಕೊಳ್ಳುವ. ನಂತರ ನೆಕ್ಕಿಗೆ ನಮಗೆ ಈ ಥರ ಚಿಕ್ಕ ಚಿಕ್ಕ ಕಟ್ಟಿಂಗ್ ಕೊಡಬೇಕು. ಕಟ್ಟಿಂಗ್ ಕೊಟ್ಟ ನಂತರ ಲೈನಿಂಗ್ ಬಟ್ಟೆ ನನಗೆ ಒಳ ಸೈಡಿಗೆ ಮಗುಚಿ ಹಾಕ್ಕೊಂಡಿದ್ದೀನಿ. ನಂತರ ಈ ಬ್ಯಾಕ್ ಪೀಸಿನ ಹೊರ ಸೈಡಿಗೆ ಫ್ರಂಟ್ ಪೀಸಿನ ಹೊರ ಸೈಡ್ ಈ ಥರ ಇಟ್ಟು ಲೈನಿಂಗ್ ಪೀಸು ಈ ಥರ ಲೈನಿಂಗ್ ಪೀಸಿನ ಸೈಡಿಗೆ ಫ್ರಂಟ್ ಪೀಸಿನ ಲೈನಿಂಗ್ ಪೀಸಿನ ಸೈಡಿಗೆ ಬರುವ ರೀತಿಯಲ್ಲಿ ಈ ಥರ ಇಟ್ಟು 1/2 ಇಂಚು ಬಿಟ್ಟು ಶೋಲ್ಡ್ರ್ ಜಾಯಿಂಟ್ ಮಾಡ್ಕೊಳ್ಬೇಕು. ಶೋಲ್ಡ್ರಿಗೆಲ್ಲ 2 ಸ್ಟಿಚ್ ಹಾಕ್ಕೊಳ್ಳಿ. 2 ಶೋಲ್ಡ್ರು ನನಗೆ ಜಾಯಿಂಟ್ ಮಾಡಿದ್ದೀನಿ. ಅದಾದ ನಂತರ ನಮಗೆ ಬ್ಯಾಕ್ ನೆಕ್ಕಿಗೆ 1/2 ಇಂಚು ಬಿಟ್ಟು ಒಂದು ಸಲ ಸ್ಟಿಚ್ ಮಾಡಿಕೊಳ್ಳುವ. ಶೋಲ್ಡ್ರ್ ಜಾಯಿಂಟ್ ಮಾಡಿ ಆದಮೇಲೆ ನೆಕ್ಕೆಲ್ಲ ಸ್ಟಿಚ್ ಮಾಡಿ ಆದಮೇಲೆ ನಮಗೆ ಈ ಥರ ಎಕ್ಸ್ಟ್ರಾ ಬಟ್ಟೆ ಬರ್ತಿದ್ರೆ, ಆರ್ಮೋಲ್ನಲ್ಲಿ ಎಲ್ಲ ಎಕ್ಸ್ಟ್ರಾ ಬಟ್ಟೆ ಬರ್ತಿದ್ರೆ ಅದನ್ನೆಲ್ಲ ಕಟ್ ಮಾಡಿ ಲೆವೆಲ್ ಮಾಡ್ಕೊಳ್ಬೇಕು. ನಂತರ ನಾನು ಲೈನಿಂಗಿನ ಕೆಳಗಿನ ಸೈಡು 1/2 ಇಂಚು + 1/2 ಇಂಚು ಮಡಚಿ ಸ್ಟಿಚ್ ಮಾಡ್ತಾ ಇದ್ದೀನಿ. ಈ ಥರ ಸ್ಟಿಚ್ ಮಾಡಿ ಆದಮೇಲೆ ನಮಗೆ ಸ್ಲೀವ್ಸ್ ಅಟ್ಯಾಚ್ ಮಾಡಿಕೊಳ್ಳುವ. ಸ್ಲೀವ್ಸಿನ ಕೆಳಗಿನ ಸೈಡು ನನಗೆ 1/2 ಇಂಚು ಈ ಥರ ಒಳ ಸೈಡಿಗೆ ಮಡಚಿ ಸ್ಟಿಚ್ ಮಾಡ್ತಾ ಇದ್ದೀನಿ. ನಂತರ ಶೋಲ್ಡ್ರನ್ನ ಸೆಂಟ್ರಿಗೆ ಸ್ಲೀವ್ಸ್ನ ಸೆಂಟ್ರ್ ಇಟ್ಟು 1/2 ಇಂಚು ಬಿಟ್ಟು ಸ್ಲೀವ್ಸು ನಮಗೆ ಅಟ್ಯಾಚ್ ಮಾಡಿಕೊಳ್ಳುವ. ಆಚೆ ಸೈಡ್ನ ಸ್ಲೀವ್ ಕೂಡ ಇದೇ ರೀತಿಯಲ್ಲಿ ಅಟ್ಯಾಚ್ ಮಾಡ್ಕೊಳ್ಬೇಕು. ನಂತರ ನಮಗೆ ಚೂಡಿದಾರ್ ಟಾಪಿನ ಸೈಡು ಜಾಯಿಂಟ್ ಮಾಡ್ಕೊಳ್ಬೇಕು. ಈ ಥರ ಕರೆಕ್ಟಾಗಿ ಈ ಥರ ಇಟ್ಟ ನಂತರ ನಮಗೆ ಚೆಸ್ಟ್ ಬಿಡ್ತು, ವೇಸ್ಟ್ ಬಿಡ್ತು, ಮತ್ತು ಹಿಪ್ ಲೆಂಗ್ತು ಬಿಡ್ತು ಎಲ್ಲ ಮಾರ್ಕ್ ಮಾಡಿಕೊಂಡು ಇದು ಸೈಡ್ ಜಾಯಿಂಟ್ ಮಾಡ್ಕೊಳ್ಳುವ. ಫಸ್ಟಿಗೆ ನಾನು ಈ ಥರ ಇಟ್ಟು ಪಿನ್ ಮಾಡ್ತಾ ಇದ್ದೀನಿ. 2 ಸೈಡು ಪಿನ್ ಮಾಡಿದ ನಂತರ ನಮಗೆ ಮೆಷರ್ಮೆಂಟು ಮಾರ್ಕ್ ಮಾಡಿಕೊಳ್ಳುವ. ಈಗ ನಾನು ಚೆಸ್ಟ್ ಹಿಡಿತು ಮಾರ್ಕ್ ಮಾಡ್ತಾ ಇದ್ದೀನಿ. ಚೆಸ್ಟ್ ಹಿಡಿತು 1/2 ಇಂಚು ಮಾರ್ಕ್ ಮಾಡಬೇಕು. ಕರೆಕ್ಟಾಗಿ ಈ ಥರ ಇಟ್ಟು 1/2 ಇಂಚು ಮಾರ್ಕ್ ಮಾಡಿಕೊಳ್ಳುವ. ಅದಾದ ನಂತರ ನಮಗೆ ಶೇಪ್ ಲೆಂಗ್ತು ಮಾರ್ಕ್ ಮಾಡಿಕೊಳ್ಳುವ. 4.5 ಇಂಚು ಶೇಪ್ ಲೆಂಗ್ತು ಮಾರ್ಕ್ ಮಾಡಿದ್ದೀನಿ. ಅದಾದ ನಂತರ ಅಲ್ಲಣ ಬಿಡಿತು 11 ಇಂಚು ಮಾರ್ಕ್ ಮಾಡಬೇಕು. ಇನ್ನು ನಮಗೆ ಓಪನ್ ಲೆಂಗ್ತು ಮಾರ್ಕ್ ಮಾಡಿಕೊಳ್ಳುವ. ಶೋಲ್ಡ್ರನ ಅಲ್ಲಿಂದ ಕೆಳಗಿಗೆ 13 ಇಂಚು ಓಪನ್ ಲೆಂಗ್ತು ಮಾರ್ಕ್ ಮಾಡ್ತಾ ಇದ್ದೀನಿ. 2 ಸೈಡು 13 ಇಂಚು ಮಾರ್ಕ್ ಮಾಡಿಕೊಳ್ಬೇಕು.
ಓಪನ್ ಲೆಂತ್ ಮಾರ್ಕ್ ಮಾಡಿದ ನಂತರ ನಮಗೆ ಎಲ್ಲೆಣ್ಣ ಬಿಡ್ತು 12 ಇಂಚು ಮಾರ್ಕ್ ಮಾಡಿಕೊಳ್ಳುವ. ಎರಡು ಸೈಡು ಕರೆಕ್ಟಾಗಿ ಮಾರ್ಕ್ ಮಾಡಿದ ನಂತರ ಎಕ್ಸ್ಟ್ರಾ ಬರೋ ಬಟ್ಟೆಯನ್ನು ನಮಗೆ ಕಟ್ ಮಾಡಿಕೊಳ್ಬೇಕು. ಈ ಥರ ಮಾರ್ಕ್ ಮಾಡಿ ಆದಮೇಲೆ ನಾನೀಗ ಸ್ಟಿಚ್ ಮಾಡ್ತಾ ಇದ್ದೀನಿ. ಸ್ಟಿಚ್ ಮಾಡಿ ಆದಮೇಲೆ ನಮಗೆ ಕಟ್ ಮಾಡಿಕೊಳ್ಳುವ. ಸ್ಲೀವ್ಸಿನ ಲೂಸು 4 ಇಂಚು ಮಾರ್ಕ್ ಮಾಡಿಕೊಳ್ಬೇಕು. ಅದಾದ ನಂತರ ನಮಗೆ ಸ್ಟಿಚ್ ಮಾಡಿಕೊಳ್ಳುವ. ಈ ಥರ ಲಾಕ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು. ಅದಾದ ನಂತರ ನಾವೀಗ ಓಪನ್ ಲೆಂತ್ ಮಾರ್ಕ್ ಮಾಡಿದ್ದೀವಲ್ಲ, ಅಲ್ಲಿ ಈ ಥರ ಸೂಜಿ ಕುತ್ತಿ ನಿಲ್ಲಿಸಿ ನಂತರ ಅಲ್ಲಿ ಲಾಕ್ ಮಾಡಿಕೊಂಡು ಮೇಲೆಗೆ ಸ್ಟಿಚ್ ಮಾಡಿಕೊಳ್ಬೇಕು. ಈ ಥರ ಸ್ಟಿಚ್ ಮಾಡಿ ಆದಮೇಲೆ ನಮಗೆ ಇಲ್ಲಿ ಓಪನ್ ಸ್ಟಿಚ್ ಮಾಡಲಿಕ್ಕಿರೋ ಸ್ಲೇಟ್ ಸ್ಟಿಚ್ ಮಾಡಲಿಕ್ಕೆ 1 ಇಂಚು ಹೊಲಿಗೆ ಅಂಶ ಮಾರ್ಕ್ ಮಾಡಿಕೊಳ್ಳುವ. ಸ್ವಲ್ಪ ಎಕ್ಸ್ಟ್ರಾ ಇದೆ, ಇಲ್ಲಿ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡಿಕೊಳ್ಬೇಕು. 1 ಇಂಚ್ ಅಥವಾ 3/4 ಇಂಚು ಹೊಲಿಗೆ ಅಂಶ ಸಾಕು ನಮಗೆ ಅಲ್ಲಿ ಸ್ಲೇಟ್ ಸ್ಟಿಚ್ ಮಾಡಲಿಕ್ಕೆ. ಈ ಸೈಡು ಕೂಡ ಎಕ್ಸ್ಟ್ರಾ ಇದೆ, ಅದರನ್ನು ಕೂಡ ನನಗೆ 1 ಇಂಚು ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ತಾ ಇದ್ದೀನಿ. ಇನ್ನು ನಮಗೆ ಸ್ಲಿಟ್ ಸ್ಟಿಚ್ ಮಾಡಿಕೊಳ್ಳುವ. ಸ್ಲಿಟ್ ಸ್ಟಿಚ್ ಮಾಡೋ ಡೀಟೇಲ್ ವೀಡಿಯೋ ಎಲ್ಲ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್. ನೀವು ಯಾರಾದರೂ ನೋಡಲಿಲ್ಲ ಅಂದರೆ ಒಮ್ಮೆ ನೋಡ್ಕೊಳ್ಳಿ, ನಿಮಗೆ ಇದು ಕ್ಲಿಯರ್ ಆಗಲಿಲ್ಲ ಅಂದರೆ ಆ ವೀಡಿಯೋ ಒಮ್ಮೆ ಚೆಕ್ ಮಾಡಿಕೊಳ್ಳಿ. ತುಂಬ ಡೀಟೇಲ್ ಆಗಿಯೇ ನಾನು ಅದು ತೋರಿಸ್ತೀನಿ. ಸ್ಲಿಟ್ ಸ್ಟಿಚ್ ಮಾಡಿ ಆದಮೇಲೆ ಕೆಳಗಿನ ಸೈಡು ನಮಗೆ 1/2 ಇಂಚು ಪ್ಲಸ್ 1/2 ಇಂಚು ಮಡಚಿ ಸ್ಟಿಚ್ ಮಾಡಿಕೊಳ್ಳುವ. ಈಗ ಚೂಡಿದಾರ್ ಟಾಪಿನ ಸ್ಟಿಚಿಂಗ್ ಕಂಪ್ಲೀಟ್ ಆಗಿದೆ. ಇನ್ನು ನಮಗೆ ಇದರ ಫ್ರಂಟ್ ಸೈಡಲ್ಲಿ ಈ ಜರಿ ಬರುವಲ್ಲಿ ಬೇಕಿದ್ದರೆ ಟ್ಯಾಸಿಲ್ಸ್ ಮಾಡಿ ಇಡ್ಬೋದು, ಮತ್ತು ಬಟನ್ಸ್ ಎಲ್ಲ ಬೇಕಿದ್ದರೆ ಇಡ್ಬೋದು, ತುಂಬ ಚೆನ್ನಾಗಿರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಮತ್ತು ಫ್ರೆಂಡ್ಸಿಗೆ ರಿಲೇಟಿವ್ಸಿಗೆಲ್ಲ ಪ್ಲೀಸ್ ಒಮ್ಮೆ ಶೇರ್ ಮಾಡ್ಕೊಳ್ಳಿ. ಯಾರಾದರೂ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಸಬ್ಸ್ಕ್ರೈಬ್ ಮಾಡೋದು ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿಕೊಂಡು ಆಲ್ ಆಪ್ಷನ್ ಎನೇಬಲ್ ಮಾಡಿದರೆ ನಾನಿನ್ನು ವಿಡಿಯೋ ಅಪ್ಲೋಡ್ ಮಾಡುವಾಗ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.